स्वागत सुद्दि निम्मदु प्रसार नम्मदु नानु विजयलक्ष्मी अविन टीवी सामाजिक कळकळि दयविट्टु मनेयिंद होरबरुवाग उत्तमवाद N95 मास्क धरिसि हागू कैगळिगे सानिटैजर बळसि साहित्याक्षते कार्यक्रमदल्लोंदु बाल अनुश्री दिनांक 39/2021 ಗುರುವಾರದಂದು ಕನ್ನಡ ಸಾಹಿತ್ಯ ಪರಿಷತ್ತು ಬಣಕಲ್ ಹೋಬಳಿ ಘಟಕದ ನಿಕಟಪೂರ್ವ ಅಧ್ಯಕ್ಷರಾದ ವಸಂತ ಹಾರ್ಗೋಡ್ರವರ ಸಹೋದರಿ ಲಕ್ಷ್ಮೀ ಎಂಎಸ್ ಮತ್ತು ಉಮೇಶ್ ರವರ ಮದುವೆ ಸಂಭ್ರಮದಲ್ಲಿ ವಿನೂತನ ಸಾಹಿತ್ಯಾಕ್ಷತೆ ಕಾರ್ಯಕ್ರಮವನ್ನು ತಾಲೂಕು ಕನ್ನಡ ಜಾನಪದ ಪರಿಷತ್ತಿನ ವತಿಯಿಂದ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮೂಡಿಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವಾಧ್ಯಕ್ಷರಾದ ಮಗ್ಗಲಮಕ್ಕಿ ಗಣೇಶ್ ಮಾತನಾಡಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಿಗೆರೆ ಹಾಗೂ ಹೋಬಳಿ ಘಟಕ ಬಣಕಲ್ ತನ್ನ ಅವಧಿಯಲ್ಲಿ ವಿಭಿನ್ನ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದು, ಅದರಲ್ಲಿ ವಿನೂತನ ಸಾಹಿತ್ಯಾಕ್ಷತೆ ಕಾರ್ಯಕ್ರಮವೂ ಒಂದು. ಪ್ರಸ್ತುತ ಪರಿಷತ್ತಿನ ಅವಧಿ ಕೊನೆಗೊಂಡರೂ ಸಹ ಸಾಹಿತ್ಯಿಕ ಕೆಲಸ ಕೊನೆಯಾಗಬಾರದೆಂಬ ದೃಷ್ಟಿಯಿಂದ ತಾಲೂಕು ಕನ್ನಡ ಜಾನಪದ ಪರಿಷತ್ತಿನ ಅಡಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ನಿಂತ ನೀರಾಗದೆ ಸದಾ ಮೈದುಂಬಿ ಹರಿಯುವ ನದಿಯಂತಾಗಬೇಕು ಮತ್ತು ಕನ್ನಡಕ್ಕೆ ದುಡಿಯುವ ಮನಸ್ಥಿತಿ ಪ್ರತಿ ಕನ್ನಡಿಗರಲ್ಲಿ ಬೆಳೆಯಬೇಕು ಎಂದರು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಬಕ್ಕಿ ಮಂಜುನಾಥ್ ವಹಿಸಿ ಮಾತನಾಡಿ, ಪ್ರತಿಯೊಂದು ಸಮುದಾಯಕ್ಕೂ ಅದರದೇ ಆದ ಸಂಪ್ರದಾಯ ಆಚರಣೆಗಳಿವೆ. ಆ ಎಲ್ಲ ಆಚರಣೆಗಳ ಮೂಲ ಜಾನಪದವಾಗಿದೆ. ಇಂದಿನ ಆಧುನಿಕ ಜೀವನದ ಭರಾಟೆಯಲ್ಲಿ ಅದೆಷ್ಟೋ ಆಚರಣೆಗಳು ಮೂಲೆಗುಂಪಾಗಿವೆ. ಇದನ್ನು ತಪ್ಪಿಸಿ ಪ್ರತಿಯೊಂದು ಸಮುದಾಯದ ಆಚಾರ ವಿಚಾರ ರೂಢಿ ಸಂಪ್ರದಾಯಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಸಲುವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಇಂತಹ ವಿಭಿನ್ನ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬಂದಿದೆ ಎಂದರು. ಆನಂತರ ಕನ್ನಡ ಸಾಹಿತ್ಯ ಪರಿಷತ್ತು ಬಣಕಲ್ ಹೋಬಳಿ ಘಟಕದ ನಿಕಟಪೂರ್ವ ಅಧ್ಯಕ್ಷರಾದ ವಸಂತ ಹಾರ್ಗೋಡು ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅವಧಿ ಮುಗಿದಿದ್ದ ಕಾರಣ ನನ್ನ ತಂಗಿಯ ಮದುವೆ ಸಂಭ್ರಮಕ್ಕೆ ಸಾಹಿತ್ಯದ ಮೆರುಗನ್ನ ನೀಡಲು ಸಾಧ್ಯವಾಗದು ಎಂಬ ಬೇಸರವನ್ನ ಜಾನಪದ ಪರಿಷತ್ತು ದೂರ ಮಾಡಿದೆ. ಇಂತಹ ಕಾರ್ಯಕ್ರಮಗಳನ್ನ ರೂಪಿಸುವ ಮೂಲಕ ಸಮಗ್ರ ಕರ್ನಾಟಕದ ಸಾಹಿತ್ಯಿಕ ಏಳಿಗೆ ಸಾಧ್ಯ. ಹಾಗಾಗಿ ಯಾವುದೇ ಒಂದು ಸಂಸ್ಕೃತಿ ಮತ್ತಷ್ಟು ಮೆರುಗು ಪಡೆಯಲು ಇಂತಹ ವಿಭಿನ್ನ ಕಾರ್ಯಕ್ರಮಗಳಿಂದ ಮಾತ್ರ ಸಾಧ್ಯ ಎಂದರು. ನಂತರ ಕಾರ್ಯಕ್ರಮದಲ್ಲಿ ಬಕ್ಕಿ ಮಂಜುನಾಥ್ ಕೃಷ್ಣಪ್ಪ ಜಾವಳಿ ಹಾಡಿನ ಮೂಲಕ ನೆರೆದವರನ್ನ ರಂಜಿಸಿದರು. ಈ ಸಂಭ್ರಮದಲ್ಲಿ ಬಾಲ ಪ್ರತಿಭೆ ಸೈನಾ ಕನ್ನಡದ ಅಮೋಘ ನಿರೂಪಕಿ ಅನುಶ್ರೀಯನ್ನ ಅನುಕರಣೆ ಮಾಡಿ ಎಲ್ಲರ ಉಬ್ಬೇರುವಂತೆ ಮಾಡಿದಳು. ಎರಡು ದಿನ ನಡೆದ ಮದುವೆ ಸಂಭ್ರಮಕ್ಕೆ ಅನೇಕ ಜನ ಸಾಕ್ಷಿಯಾದರು. ಪ್ರೀತಿಯ ಚಿನ್ನಾರಿ ಮುತ್ತ ವಿಜಯ
ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಸುಭಾಷ್ ನಗರ ಬಣಕಲ್ನ ಅರ್ಚಕರಾದ ಶಂಕರ ಕಣ್ಣನ್ರಾಯ ಇವರು ಮುಹೂರ್ತ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಡಿಕೆ ಲಕ್ಷ್ಮಣ್ಗೌಡ, ಪ್ರಕಾಶ್, ನಾಗೇಶ್, ಸಾಹಿತಿಗಳಾದ ನಾಗರಾಜ್, ವೆಂಕಟೇಶ್, ಪತ್ರಿಕಾ ವರದಿಗಾರರಾದ ನಂದೀಶ್ ಬಂಕೇನಹಳ್ಳಿ, ಮಲ್ನಾಡು ಗಲ್ಫ್ ಅಸೋಸಿಯೇಷನ್ನ ಅಧ್ಯಕ್ಷ ಹಮೀದ್, ವಿದ್ಯಾಭಾರತಿ ಸಂಸ್ಥೆಯ ಶಿವರಾಮ ಶೆಟ್ಟಿ, ಲಿಂಗಪ್ಪ, ಶಿಕ್ಷಕರುಗಳು, ಆದಿದ್ರಾವಿಡ ಸಮಾಜದ ಜಿಲ್ಲಾ ತಾಲೂಕು ಹೋಬಳಿ ಘಟಕದ ಸದಸ್ಯರು, ಸ್ಥಳೀಯರಾದ ಸೋಮೇಗೌಡ, ಪ್ರದೀಪ್, ಉಪೇಂದ್ರ, ಉಮೇಶ್ ಮುಗ್ರಹಳ್ಳಿ, ಬಿದರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂಪತ್ ಮುಗ್ರಹಳ್ಳಿ, ವಿಶ್ವ ಹಾಗೂ ವಿವಿಧ ಸಂಸ್ಥೆಗಳ ಮುಖಂಡರು, ಸ್ನೇಹಿತರು, ಕುಟುಂಬಸ್ಥರು ಸೇರಿ ವಧುವರರನ್ನ ಶುಭ ಹಾರೈಸಿದರು. ವರದಿ ಮಗ್ಗಲಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್, ಅವಿನ್ ಟಿವಿ. ಒಂದು ಸಣ್ಣ ಬ್ರೇಕ್ ನ ನಂತರ ಮುಂದುವರಿಯುವುದು ಸ್ಮಾಲ್ ಬ್ರೇಕ್, ಸ್ಟೇ ಟ್ಯೂನ್. ನಿಸರ್ಗ ಆರೋಗ್ಯ ಧಾಮ, ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು, ರಿಹ್ಯಾಬಿಲಿಟೇಷನ್ ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ನಮ್ಮಲ್ಲಿ ಅಂಗವಿಕಲ, ಬುದ್ಧಿಮಾಂದ್ಯ, ಆಲ್ಝೈಮರ್, ಡಿಮೆನ್ಸಿಯಾ, ಪಾರ್ಕಿನ್ಸನ್, ಬೆಡ್ರಿಡನ್, ಪ್ಯಾರಾಲಿಟಿಕ್ ಸ್ಟ್ರೋಕ್ ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಊಟ, ವಸತಿ, ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454695. ಫಾರ್ ಮೋರ್ ಡೀಟೇಲ್ಸ್ ವಿಸಿಟ್ ಅಸ್ www.nisargacare.com.